ಮಲೆನಾಡಿನಲ್ಲಿ ಕೋವಿಡ್ ಕೇರ್ ಸೆಂಟರ್ ತೆರೆಯಲಾಗಿದ್ದು ಆದರೆ ಸೋಂಕಿತರು ಹಾಗೂ ಲಕ್ಷಣವುಳ್ಳವರು ಸೆಂಟರ್ಗೆ ದಾಖಲಾಗಲು ಹಿಂದೇಟು ಹಾಕುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಕೋಲಹಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೂಡಗಿ ಬಾಲಕರ ವಸತಿ ನಿಲಯ ತೆಲಗಿ ಬಾಲಕಿಯರ ವಸತಿ ನಿಲಯ ರೋಣಿಹಾಳ ಎಡೆಯೂರು ಸಿದ್ದಲಿಂಗೇಶ್ವರ ಪ್ರೌಢಶಾಲೆ ಮುಳವಾಡ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಾಜೋಲ್ ಕ್ರಾಸ್ ಹೀಗೆ 5 ಕೋವಿಡ್ ಸೆಂಟರ್ ಕೇಂದ್ರ ವ್ಯವಸ್ಥೆ ಮಾಡಲಾಗಿದೆ ಇನ್ನು 2 ಕೇಂದ್ರದಲ್ಲಿ ಮಾತ್ರ ರೋಗ ಲಕ್ಷಣ ಸೋಂಕಿತರು ಅಡ್ಮಿಟ್ ಆಗಿದ್ದಾರೆ ಇನ್ನುಳಿದ ಕೋವಿಡ್ ಸೆಂಟರ್ ಗೆ ಜನ ಬರಲು ಒಪ್ಪುತ್ತಿಲ್ಲ ಮನೆಯಲ್ಲಿ ಆರೈಕೆ ಮಾಡಿಕೊಳ್ಳುತ್ತೇವೆ ಎಂದು ಔಷಧ ಉಪಚಾರ ಪಡೆದು ತೆರಳುತ್ತಿದ್ದಾರೆ ಇದರಿಂದ ತಾಲೂಕು ಆಡಳಿತದೊಂದಿಗೆ ಸಹಕರಿಸಿ ಎಂದು ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಿದರು ಸಾರ್ವಜನಿಕರಲ್ಲಿ ತಿಳುವಳಿಕೆ ಬರುತ್ತಿಲ್ಲ ಎಂದು ಕೋಲಾರ ತಾಲೂಕು ದಂಡಾಧಿಕಾರಿ ಎಸ್ಡಿ ಮುರಾಳ್ ಮಾಹಿತಿ ತಿಳಿಸಿದ್ದಾರೆ ಅದಕ್ಕಾಗಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಕರೋನಾ ನಿಯಮಗಳನ್ನು ಪಾಲಿಸುವಂತೆ ಸೋಂಕಿತರಲ್ಲಿ ಮನವಿ ಮಾಡಿದರು ಈ ತಾಲೂಕಿನಲ್ಲಿ 5 ಸಿಸಿ ಕೇಂದ್ರ ಕೋವಿಡ್ ಕೇಂದ್ರ ಸೆಂಟರ್ಸ್ ಕೇಂದ್ರವನ್ನು ತೆಗೆದಿದ್ದು ಅದರಲ್ಲಿ 2 ಕೇಂದ್ರದಲ್ಲಿ ಮಾತ್ರ ಜನ ಇದ್ದು ಈಗ ಕೋಲಾರ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮದಲ್ಲಿ 6 ಮಂದಿ ಇದ್ದು ಅವರು ಗುಣಮುಖವಾಗಿ ಮನೆಗೆ ಹೋಗಿರುತ್ತಾರೆ ಇನ್ನುಳಿದ 8 ಮಂದಿ ಕಿತ್ತೂರು ರಾಣಿ ಚೆನ್ನಮ್ಮ ಕಾರ್ಜೋಳ ಕ್ರಾಸ್ ನಲ್ಲಿ ಇದ್ದು ಅವರು ಸಹ ಆರಾಮ ಆಗುತ್ತಿದ್ದು ಅವರು ಸಹ ಇನ್ನು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಹೋಗುತ್ತಿದ್ದಾರೆ ಆದರೆ ಉಳಿದ ಸಿಸಿ ಸೆಂಟರ್ ನಲ್ಲಿ ಯಾರು ಸಿಸಿ ಸೆಂಟರ್ ನಲ್ಲಿ ಬರಲಿಕ್ಕೆ ಜನ ಒಪ್ಪುತ್ತಿಲ್ಲ ತಮ್ಮ ಮನೆಯಲ್ಲಿ ಆರೈಕೆ ಮಾಡಿಕೊಂಡು ಸರ್ಕಾರದಿಂದ ನೀಡಿದ ಔಷಧವನ್ನು ಪಡೆದು ಮನೆಯಲ್ಲೇ ಆರೈಕೆ ಮಾಡಿಕೊಳ್ಳುತ್ತೇವೆ ಎಂದು ಹೋಗುತ್ತಿದ್ದಾರೆ ಇದು ಎಷ್ಟು ಸಲ ತಿಳಿಸಿ ಹೇಳಿದರೂ ಸಾರ್ವಜನಿಕರಲ್ಲಿ ತಿಳುವಳಿಕೆ ಬರ್ತಾ ಇಲ್ಲ ಇದಕ್ಕಾಗಿ ಎಲ್ಲರೂ ನಮ್ಮ ತಾಲ್ಲೂಕು ಆಡಳಿತಕ್ಕೆ ಸಹಕರಿಸಬೇಕೆಂದು ಎಲ್ಲ ಪಿಎಚ್ ಕೇಂದ್ರದಿಂದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಂದ ಮನೆ ಮನೆಗೆ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡು ವ್ಯವಸ್ಥೆ ಮಾಡಲಾಗಿದೆ ಸರ್ ಇಲ್ಲಿ ಎಷ್ಟು ಬೆಡ್ ಹಾಸಿಗೆ ವ್ಯವಸ್ಥೆ ಸರ್ ಇಲ್ಲಿ 50 ಯಾವ ಪಿಎಚ್ಸಿ ಪೇಷಂಟ್ ಕೋಲಾರ ಪಟ್ಟಣ ಪಂಚಾಯಿತಿ ಪಿಎಚ್ಸಿ ಮತ್ತು ಅದಕ್ಕೆ ಸಂಬಂಧಪಟ್ಟ ರೋಣಾಳದ್ದು ಸ್ವಲ್ಪ ಬರ್ತಾವೆ ಅಲ್ಲಿ ರೋಣಾಳದಲ್ಲಿ ಶಾಲೆಯಲ್ಲಿ ಮಾಡಿದ್ದು ಶಾಲೆಯಲ್ಲಿ ಅಲ್ಲಿ ಇರಲಿಕ್ಕೆ ಜನ ಇಲ್ಲಿ ಕೊಡಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೀವಿ ತೆಲಗಿ ಮತ್ತು ಕೂಡಿಗೆ ತೆಲಗಿದಲ್ಲಿ ಮೆಟ್ರಿಕ್ ಪೂರ್ವ ಇದರಲ್ಲಿದೆ ಹಾಸ್ಟೆಲ್ನಲ್ಲಿದೆ ಆದರೆ ಕೂಡಿಗೆಯಲ್ಲಿ ಮೆಟ್ರಿಕ್ ನಂತರ ಹಾಸ್ಟೆಲ್ನಲ್ಲಿ ಮಾಡಿದ್ದೀವಿ ಅಲ್ಲಿ 25-25 ಬೆಡ್ ಇದೆ ಔಷಧ ಉತ್ಪಾದಕರು ವೈದ್ಯಾಧಿಕಾರ ಪ್ರಾಥಮಿಕ ವೈದ್ಯಾಧಿಕಾರಿಗಳು ಯಾವ ಔಷಧವನ್ನು ನಿರ್ದೇಶನ ನೀಡುತ್ತಾರೆ ಆ ಔಷಧಗಳನ್ನು ಇವರಿಗೆ ನೀಡಲಾಗುತ್ತದೆ ಓಂ ಶ್ರೀ ಭವಾನಿ ಮಾತಾ ಜ್ಯೋತಿಷಾಲಯ ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ ಕೇರಳದ ಮಾಂತ್ರಿಕ ಜ್ಯೋತಿಷ್ಯರು ಶ್ರೀ ಕಾಳಿಕಾ ದೇವಿಯ ಉಪಾಸಕರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಅನಾರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮದುವೆ ಸಂತಾನ ಸತಿಪತಿ ಕಿರಿಕಿರಿ ದಾಯಾದಿ ಕಲಹ ಕೋರ್ಟ್ ಕೇಸ್ ಸಾಲಬಾಧೆ ಶತ್ರುನಾಶ ಮಾಟ ಮಂತ್ರ ದುಷ್ಟಶಕ್ತಿ ಮನಃಶಾಂತಿ ಕೊರತೆ ಮಾನಸಿಕ ಒತ್ತಡ ಧೈರ್ಯ ಕಮ್ಮಿ ಹಾಗೂ ಇನ್ನೂ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ವಿಶೇಷ ಸೂಚನೆ ಶ್ರೀ ಸುದರ್ಶನ ಚಕ್ರ ತಾಯತ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡಲಾಗುವುದು ನಾಗದೋಷ ಕುಜದೋಷ ಮಾಂಗಲ್ಯ ದೋಷ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಫೋನಿನ ಮೂಲಕ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ಪರಿಹಾರಕ್ಕಾಗಿ ಇವರನ್ನೊಮ್ಮೆ ಇಂದೇ ಸಂಪರ್ಕಿಸಿ
ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ, ಮೊಬೈಲ್ ಸಂಖ್ಯೆ 9686122581. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.